ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಆರ್ ಎಸ್ ನಲ್ಲಿ ಸ್ವಾಗತ ಸುಸ್ವಾಗತ. ಇಂದು ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎದುರುಗಡೆ ನಿಂತಿದ್ದೀವಿ. ಧಾರವಾಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಪೌರ ಕಾರ್ಮಿಕರ ಮತ್ತು ನೌಕರರ ಸಂಘ ಧಾರವಾಡ ಜಿಲ್ಲಾ ಸಮಿತಿ ಹುಬ್ಬಳ್ಳಿ ರಾಜ್ಯ ಸರ್ಕಾರದ ಆದೇಶದಂತೆ ನೇರ ನೇಮಕಾತಿ, ನೇರ ವೇತನ ಪಾವತಿಸಲು ಹಾಗೂ ವಿವಿಧ ಹತ್ತು ಕಾರ್ಯಗಳನ್ನು ಈಡೇರಿಸಲು ಆಗ್ರಹಿಸಿ ಅನಿರ್ದಿಷ್ಟ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಪೌರ ಕಾರ್ಮಿಕರು ಮಾಡಿದ್ದಾರೆ. ಈಗ ನಮ್ಮ ಜೊತೆಯಲ್ಲಿ ಪೌರ ಕಾರ್ಮಿಕರ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ವಿಜಯ ಗುಂಟ್ರಾಲ್ ಅವರು ಇದ್ದಾರೆ. ಬಗ್ಗೆ ಇದರ ಬಗ್ಗೆ ಮಾಹಿತಿ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಏನು ಸರ್ ಇದು ಪ್ರೋಗ್ರಾಮ್ ನಡೆದಿಸಿರಲಿಲ್ಲ, ಅದು ಸತ್ಯಾಗ್ರಹ ಸರ್? ಸರ್, ಈಗಾಗಲೇ ರಾಜ್ಯ ಸರ್ಕಾರ 2017ರಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಸ್ವಚ್ಛತಾ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿ ಪೌರ ಕಾರ್ಮಿಕರನ್ನ ನೇರ ನೇಮಕಾತಿ ಹಾಗೂ ನೇರ ವೇತನದಡಿ ಪಾವತಿ ಮಾಡಬೇಕು ಅಂತ ಆದೇಶ ಹೊರಡಿಸಿದೆ. ಆದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ 6 ವರ್ಷಗಳು ಕಳೆದರೂ ಕೂಡ ಇವತ್ತಿನವರೆಗೂ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸಿಲ್ಲ, ಗುತ್ತಿಗೆಯನ್ನು ಕಾನೂನುಬಾಹಿರವಾಗಿ ಮುಂದುವರಿಸಿದ್ದಾರೆ. ಆಯುಕ್ತರು 2 ಬಾರಿ ಗುತ್ತಿಗೆದಾರರ ಗುತ್ತಿಗೆಯನ್ನು ರದ್ದುಪಡಿಸಿದ ನಂತರವೂ ಕೂಡ ಇವತ್ತಿನವರೆಗೂ ಗುತ್ತಿಗೆ ಯಾವ ರೀತಿಯಲ್ಲಿ ಮುಂದುವರೆದಿದೆ ಅನ್ನುವಂಥದ್ದು ಕೂಡ ಆಶ್ಚರ್ಯಕರದ ಸಂಗತಿಯಾಗಿದೆ. ಹಾಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ 340 ಹುದ್ದೆಗಳನ್ನು ಕೂಡಲೇ ನೇರ ನೇಮಕಾತಿ ಮಾಡಿಕೊಳ್ಬೇಕು. ಮೈಸೂರು ಮಹಾನಗರ ಪಾಲಿಕೆ ಮಾದರಿಯಲ್ಲಿ ಪಾಲಿಕೆಯಲ್ಲಿ ಇರುವಂತಹ 799 ಗುತ್ತಿಗೆ ಪೌರ ಕಾರ್ಮಿಕರನ್ನ ನೇರ ಪಾವತಿ ಅಡಿಯಲ್ಲಿ ನೇಮಕ ಮಾಡಲಿಕ್ಕೆ ನಾಳೆ ನಡೆಯಲಿರುವ ಠರಾವ್ ಮಾಡಬೇಕು, ಸಾಮಾನ್ಯ ಸಭೆಯಲ್ಲಿ ಠರಾವ್ ಪಾಸ್ ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಅನಿರ್ದಿಷ್ಟ ಹೋರಾಟದ ಮೂಲಕ ನಾವು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಪಾಲಿಕೆಗೆ ಎಚ್ಚರಿಕೆಯನ್ನ ನೀಡುವುದೇನೆಂದರೆ, ಈ ನಗರದ ಸ್ವಚ್ಛತೆಯನ್ನ ಮಾಡುವಂತ ಪೌರ ಕಾರ್ಮಿಕರ ಇಂಥ ಒಂದು ಸಂಕಷ್ಟದಲ್ಲಿರುವಾಗ ಕೂಡ ರಾಜ್ಯ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ, ಪಾಲಿಕೆ ಆಗಲಿ ಮುಂದೆ ಬರ್ತಾ ಇಲ್ಲ. ಬೆಳಿಗ್ಗೆಯಿಂದ ಬಿಸಿಲಿನಲ್ಲಿ ಪೌರ ಕಾರ್ಮಿಕರು ಉಪವಾಸ ಕೂತಿದ್ದಾರೆ. ಸೌಜನ್ಯಕ್ಕೂ ಕೂಡ ಅಧಿಕಾರಿಗಳು ಬಂದು ಏನು ನಿಮ್ಮ ಸಮಸ್ಯೆ ಅಂತ ಕೇಳಲಿಕ್ಕೂ ಬರ್ತಾ ಇಲ್ಲ. ಹಾಗಾಗಿ ನಾಳೆ ಏನು ಸಾಮಾನ್ಯ ಸಭೆ ನಡೆಯಲಿದೆ, ಆ ಸಾಮಾನ್ಯ ಸಭೆಯಲ್ಲಿ ಪೌರ ಕಾರ್ಮಿಕರನ್ನ ಮೈಸೂರು ಮಾದರಿಯಲ್ಲಿ ನೇರ ಪಾವತಿ ಮಾಡಿಕೊಳ್ಬೇಕು ಅಂತೇಳಿ ತರಾ ಪಾಸ್ ಮಾಡಬೇಕು ಹಾಗೂ 340 ಹುದ್ದೆಗಳನ್ನ ಕಾಯಂಗೊಳಿಸಬೇಕು. ಪೌರ ಕಾರ್ಮಿಕರ ಸಂಘದ ಕಚೇರಿಗೆ ಈಗಾಗಲೇ ತರಾ ಪಾಸ್ ಆಗಿದೆ, ಆ ತರಾವಿನಂತೆ ನಮ್ಮ ಪೌರ ಕಾರ್ಮಿಕರ ಸಂಘಕ್ಕೆ ಕೊಠಡಿಯನ್ನ ಕೊಡಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ಸರ್. ತುಂಬಾ ತುಂಬಾ ಧನ್ಯವಾದಗಳು. ಇದೇ ತರ ಧರಣಿ ಸತ್ಯಾಗ್ರಹ ಇವತ್ತು ಏನು ಪೌರ ಕಾರ್ಮಿಕರ ಒಂದು ಹೋರಾಟ, ಬೇಡಿಕೆಗೆ ಒತ್ತಾಯ ಏನು ಹೋರಾಟ ಮಾಡ್ತಾ ಇದ್ದಾರ, ಆ ಪೌರ ಕಾರ್ಮಿಕರ ಹೋರಾಟಕ್ಕೆ ಸಮಸ್ತ ಪರ್ಮನೆಂಟ್ ಪೌರ ಕಾರ್ಮಿಕರು ಸಪೋರ್ಟ್ ಮಾಡೋದ್ರ ಜೊತೆಗೆ ಇದಕ್ಕೆ ಹೋರಾಟಕ್ಕೆ ನಾವು ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಹಾಗೂ ಇನ್ನು ಮುಂದೆ ಈ ಬೇಡಿಕೆಗಳ ಬಗ್ಗೆ ಅವರು ಏನಾದರೂ ಇತ್ಯರ್ಥ ಪರಿಸ್ಥಿತಿ ಹೋದ್ರೆ ನಾವು ಕೂಡ ಪರ್ಮನೆಂಟ್ ಪೌರ ಕಾರ್ಮಿಕರು ಬೀದಿಗಳಿಗೆ ಹೋರಾಟ ಮಾಡ್ತಕ್ಕಂಥ ಪ್ರಸಂಗ ಬಂದು ಒದಗುವುದಕ್ಕಿಂತ ಪೂರ್ವವಾಗ ಮಾನ್ಯ ಆಯುಕ್ತರು ಹಾಗೂ ಈ ಜನಪ್ರತಿನಿಧಿಗಳು, ಸರ್ಕಾರದ ಅಧಿಕಾರಿಗಳು ಕೂಡ ಈ ಹೋರಾಟಕ್ಕೆ ಏನು ಇತ್ಯರ್ಥವನ್ನು ಮಾಡಬೇಕು. ಆ ಪರ್ಮನೆಂಟ್ ಪೌರ ಕಾರ್ಮಿಕರು ಏನು ಹೋರಾಟಕ್ಕೆ ಈ ಹನಿ ಆಗುವುದಕ್ಕಿಂತ ಪೂರ್ವದೊಳಗೆ ಏನಂದ್ರೆ ಈ 750 ಜನ ಪೌರ ಕಾರ್ಮಿಕರು, ಇನ್ನೂ ಉಳಿದ ಪೌರ ಕಾರ್ಮಿಕರನ್ನ ನೇರ ವೇತನ ಅಳವಡಿಸುವುದರ ಜೊತೆಗೆ ಅವ್ರನ್ನೆಲ್ಲರನ್ನೂ ಕೂಡ ನೇರವಾಗಿ ಅಪಾಯಿಂಟ್ಮೆಂಟ್ ಮಾಡಬೇಕು ಅನ್ನುವಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಐತೆ ಅಂತ ನಾನು ಹೇಳ್ತೇನೆ. ನನ್ನ ಹೆಸರು ಸರ್? ನನ್ನ ಹೆಸರು ಬಸಪ್ಪ ಮಾದರು, ಪೌರ ಕಾರ್ಮಿಕರ ಸಂಘದ ಗೌರವ ಅಧ್ಯಕ್ಷ. ಪೌರ ಕಾರ್ಮಿಕರ ಸಂಘದ ಅಡಿಯಲ್ಲಿ ಪೌರ ಕಾರ್ಮಿಕರ ನೇರ ವೇತನ ಹಾಗೂ ಕಾಯಮತಿಗಾಗಿ ಹೋರಾಟ, ನಿರ್ದಿಷ್ಟವಾದ ಹೋರಾಟವನ್ನು ಹಮ್ಮಿಕೊಂಡಿದೆ. ಅದಕ್ಕೆ ಅದರ ಜೊತೆಗೆ ಕಾಯಂ ಪೌರ ಕಾರ್ಮಿಕರ ಸಂಘದವರ ಬೆಂಬಲದಿಂದ ನಮ್ಗೆ ವ್ಯಕ್ತ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕೆಲಸಗಳ ಕಾರ್ಯವನ್ನು ಪೂರ್ಣಗೊಳಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿಂಗಪ್ಪ ರಾಮಯ್ಯನವರು. ನನ್ನ ಹೆಸರು ಮುತ್ತುರಾಜ್ ಕೆಲವರು ಅಂತ. ನೇರ ವೇತನ, ವಿಶೇಷ ನೇರ ನೇಮಕಾತಿ ಮಾಡೋದರ ಮುಖಾಂತರ ನಮ್ಮ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಅಧ್ಯಕ್ಷರಾದಂಥ, ಕಾರ್ಯದರ್ಶಿಗಳಾದಂಥ, ಸೆಕ್ರೆಟರಿ ಆದಂಥ ಎಲ್ಲ ಹಿರಿಯರು ಆದಂಥ
ನಮ್ಮ ವರ್ಗುತ್ತಿಗೆ ಆಧಾರ ಮೇಲೆ ಇರತಕ್ಕಂತ ಪೌರ ಕಾರ್ಮಿಕರಿಗೆ ಬೆಂಬಲವನ್ನು ನೀಡುತ್ತಿದ್ದಾರೆ. ಆದ ಕಾರಣ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ವಿಶೇಷ ನೇರ ನೇಮಕಾತಿ ನೇರ ವೇತನ ಇನ್ನು ಬಾಕಿ ಉಳಿದಂತಹ ನೇರ ವೇತನವನ್ನು ಕೂಡಲೇ ಅವ್ರನ್ನೆಲ್ಲ ಭರ್ತಿ ಮಾಡಬೇಕು. ಮಾಡದಿದ್ದಲ್ಲಿ ಉಗ್ರ ಹೋರಾಟವನ್ನು ಎಲ್ಲ ಪೌರ ಕಾರ್ಮಿಕರು, ವರ್ಗುತ್ತಿಗೆ ಪೌರ ಕಾರ್ಮಿಕರು ಹಾಗೂ ಕಾಯಂ ಪೌರ ಕಾರ್ಮಿಕರು ಉಗ್ರ ಹೋರಾಟವನ್ನು ಮುಂದಿನ ದಿನಮಾನದಲ್ಲಿ ನಡೆಸಲಾಗುವುದು. ಹೆಸರು ತಮ್ಮ ಹೆಸರು? ಚಂದ್ರಶೇಖರ್, ಬಿ ಖಾನಾಪುರ ಅಂತೇಳಿ. ನೇರ ವೇತನ ಪೌರ ಕಾರ್ಮಿಕರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು 22 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಏನು ಸರ್ ಇದು ನಿಮ್ಮದು ಸತ್ಯಾಗ್ರಹ ಸರ್? ಈಗಾಗಲೇ ಸತ್ಯಾಗ್ರಹ ಅಂತ ಹೇಳಿದ್ರೆ, ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು 25 ವರ್ಷಗಳಿಂದ ಈ ಗುತ್ತಿಗೆ ಪದ್ಧತಿ ಮೇಲೆ ನಾವು ಕಾರ್ಯನಿರ್ವಹಿಸ್ತಾ ಬಂದ್ವಿ. ಅದಾದ ನಂತರ 2018 ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಒಂದು ಆದೇಶವನ್ನು ಮಾಡ್ತಾರೆ, ಎಲ್ಲರೂ ನೀರ ಪಾವತಿಗೊಳಿಸ್ಬೇಕಂತೇಳಿ. ಅವತ್ತು ಇಲ್ಲೇ ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಗುತ್ತಿಗೆ ಪೌರ ಕಾರ್ಮಿಕ ಆಗಿರೋದ್ರಿಂದ ಉಳಿದ ಕಾರ್ಮಿಕರು ನೇರ ವೇತನ ಅಡಿಯಲ್ಲಿ ಹೊಂತಾರೆ, ಇನ್ನುಳಿದ ಕಾರ್ಮಿಕರು ನೇರ ವೇತನ ಹೊಂದುವುದಿಲ್ಲ. ಆಮೇಲೆ 340 ಮಂದಿ ಕಾಯಂ ಹೊಂದಬೇಕಾಗಿತ್ತು, ಅದು ಕೂಡ ಇನ್ನೂ ಕಾಯಂ ಹೊಂದಿಲ್ಲ. ಇದು ಏನಾಗ್ತಾಯಿದೆ ಅಂತೇಳಿದ್ರೆ, ನಮ್ಮಲ್ಲಿ ಒಡೆದಾಡುವಂಥ ನೀತಿಯನ್ನು ಕಾಣ್ತಾ ಇದೆ. ನಮ್ಮಲ್ಲಿ 3 ಭಾಗಗಳು, ಗುತ್ತಿಗೆ ಪೌರ ಕಾರ್ಮಿಕರು, ನೇರ ವೇತನ ಪೌರ ಕಾರ್ಮಿಕರು, ಕಾಯಂ ಪೌರ ಕಾರ್ಮಿಕರು. ಇವತ್ತು ನಾವು ಒಟ್ಟಾರೆ ಏನು ಮಾಡಬೇಕಂತ ಹೇಳಿದ್ರೆ, ಜಂಟಿಯಾಗಿ ಪೌರ ಕಾರ್ಮಿಕರ ಸಂಘ, ಕಾಯಂ ಪೌರ ಕಾರ್ಮಿಕರ ಸಂಘ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಸಂಘ, ಈ ನೇರ ವೇತನದವರು ಒಟ್ಟಾರೆ ಜಂಟಿಯಾಗಿ ನಾವು ಮಹಾನಗರ ಪಾಲಿಕೆ ಇವತ್ತು ಎದುರುಗಡೆ ಕುಂತಿದ್ದೇವೆ ಅಂತ ಹೇಳಿದ್ರೆ, ನಮ್ಮನ್ನು ಒಟ್ಟಾರೆ ಕಾಯಂಗೊಳಿಸ್ರಿ. ಇವತ್ತಿರುತ್ತೆ ಸರ್ಕಾರಕ್ಕೆ ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ಮನ್ನು ಒಟ್ಟಾರೆ ಕಾಯಂಗೊಳಿಸಿದ್ರೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕೆ ಆಗ್ತೈತಿ. ಇಲ್ಲ ಅಂತ ಹೇಳಿದ್ರೆ ನಾವು ಇದೇ ರೀತಿ ಬೀದಿಗಳಿದ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತಿ. ಅದಕ್ಕೆ ಇವತ್ತಿನ ಒಂದು ಹೋರಾಟ, ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಆದಷ್ಟು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ಅಥವಾ ನಮ್ಮ ಎಲ್ಲ ಆಡಳಿತ ವಿಭಾಗದ ಅಧಿಕಾರಿಗಳಾಗಿರ್ಬೋದು, ಇವತ್ತಿನವರೆಗೂ ನಾವು ಇಲ್ಲಿ ಕುಂತರೂ ಕೂಡ ಯಾರೂ ನಮ್ಮನ್ನು ಸ್ಪಂದಿಸಿಲ್ಲ. ಆದಷ್ಟು ಬೇಗ ನಮ್ಮನ್ನು ಕರೆದು ಯಾವುದೇ ರೀತಿ ಮೀಟಿಂಗು ಕೂಡ ಮಾಡಿಲ್ಲ. ಅದಕ್ಕಾಗಿ ಅವರು ಆದಷ್ಟು ಬೇಗ ಮೀಟಿಂಗನ್ನು ಕರೆದು ನಮ್ಮ ಬೇಡಿಕೆಗಳು ಏನಿದ್ದಾವೆ, ಸಾಕಷ್ಟು ಅಕೌಟ್ಗಳಿದ್ದಾವೆ, ಅವುಗಳಲ್ಲಿ ನಾವು ಎಲ್ಲನೂ ನಿಮ್ಗೆ ಈಡೇರಿಸೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ಈ ಇನ್ನುಳಿದ ವಯಸ್ಸಾಗ್ತಾ ಇದೆ ಪೌರ ಕಾರ್ಮಿಕರಿಗೆ, ವಯಸ್ಸಾಗ್ತಾ ಇದೆ. ಆಲ್ರೆಡಿ 45 ವರ್ಷ ಕ್ರಾಸ್ ಮಾಡಿದ್ದಾರೆ, ಅವರು ಮನೆಗೆ ಹೋಗುವಂಥ ವ್ಯವಸ್ಥೆ ಆಗಬಾರ್ದು. ಅವರು ಇಷ್ಟು ವರ್ಷ ಹಗಲು ರಾತ್ರಿ ಮಹಾನಗರ ಪಾಲಿಕೆಯಲ್ಲಿ ಕೆಲಸನೇ ನಿರ್ವಹಿಸಿದ್ದಾರೆ, ಅವರು ಇಲ್ಲಿ ಉಳಿಬೇಕು ಅಥವಾ ಅವರು ಕೆಲಸವನ್ನು ಮಾಡಿದ್ದಕ್ಕೆ, ಅವರು ಶ್ರಮ ಪಟ್ಟದಕ್ಕೆ ಪ್ರತಿಫಲ ಸಿಗಬೇಕು ಅನ್ನೋದಾದರೆ, ಅವ್ರನ್ನ ಮೊದಲು ನೀವು ಕಾಯಮಾತಿಗೊಳಿಸ್ಬೇಕು, ಕಾಯಂಗೊಳಿಸ್ಬೇಕು, ಇನ್ನುಳಿದಂಥದ್ದು ನೇರ ವೇತನಗೊಳಿಸ್ಬೇಕು. ಈಗ ಏನದವು ನೀವು ಸರ್ಕಾರ ಆದೇಶನ ಕಾಯಲಾರದೆ ತಾವೇ ಒಂದು ತೀರ್ಮಾನ ತೆಗೆದುಕೊಂಡು ನಮ್ಮ ಹೋರಾಟಕ್ಕೆ ಅಂತ್ಯಗೊಳಿಸ್ಬೇಕಾದ್ರೆ, ನೀವು ಇಮಿಡಿಯೇಟ್ ಆಗಿ ಇದನ್ನು ನೇರ ವೇತನ ಮತ್ತು ಕಾಯಮಾತಿ ಇವೆರಡುಗಳನ್ನು ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ.